ಹಾಯ್ ಹಲೋ ನಮಸ್ಕಾರ ವೀಕ್ಷಕ, ಇದು ಸಮಾಚಾರ ಸಂದೀಪ್ ಯೂಟ್ಯೂಬ್ ವಾಹಿನಿ. ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ನಮ್ಮ ಸ್ಪೈಡರ್ ಮ್ಯಾನ್ ಅಂದರೆ ಕರ್ನಾಟಕದ ಸ್ಪೈಡರ್ ಮ್ಯಾನ್ ಅಂತ ಒಬ್ಬ ವ್ಯಕ್ತಿಯನ್ನು ಕರಿತೀವಿ, ಅವರೇ ಜ್ಯೋತಿರಾಜ್. ಅಂದರೆ ಅವರನ್ನ ಕೋತಿರಾಜ್ ಅಂತ ಕೂಡ ಕರಿತೀವಿ. ಅವ್ರನ್ನ ಕೋತಿರಾಜ್ ಅಂತ ಕರೆಯೋಕೆ ಸುಮಾರು ಕಾರಣಗಳಿದೆ. ಅಂದರೆ ಅವರು ಬರಿಗಾಲಲ್ಲಿ ಎಂಥ ಬೆಟ್ಟವನ್ನು ಬೇಕಾದರೂ ಹತ್ತಾರೆ. ಬೆಟ್ಟ ಅಂದ ತಕ್ಷಣ ಯಾವುದೋ ನಾವೆಲ್ಲೋ ಒಂದು ಕಡೆ ಜಾಗಿಂಗೋ ವಾಕಿಂಗೋ ಅಥವಾ ಬೇರೆ ಏನಕ್ಕೋ ಹೋಗ್ತೀವಲ್ಲ, ಆ ಥರ ಬೆಟ್ಟಗಳಲ್ಲ. ಒಂದು ಕಲ್ಲು ಅಂದರೆ ಒಬ್ಬ ಮನುಷ್ಯ ಅಂದರೆ ಕೋತಿಗಳು ಯಾವ ರೀತಿ ಹತ್ಕೊಂಡು ಹೋಗ್ತಾವೋ ಅಂತಹ ಒಂದು ಬೆಟ್ಟ ಅಥವಾ ಕಲ್ಲು ಬಂಡೆಯನ್ನು ಅವರು ಯಾವುದೇ ಸಲಕರಣೆಗಳಿಲ್ಲದೆ ಅದನ್ನು ನೇರವಾಗಿ ಬರಿಗಾಲಲ್ಲಿ ಹತ್ಕೊಂಡು ಹೋಗ್ತಾರೆ. ಬಹುಶಃ ನಮ್ಮಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಇಂತಹ ಕೆಲವೊಂದು ಪ್ರತಿಭೆಗಳಿದೆ, ಅವರಿಗೆ ಸರಿಯಾದ ಸಪೋರ್ಟ್ಗಳು ಅಥವಾ ಪ್ರೋತ್ಸಾಹಗಳು ಸಿಗ್ತಾ ಇಲ್ಲ. ಆದರೆ ಕೋತಿರಾಜ್ ಅವರನ್ನು ನೀವು ಬೇಕಾದರೆ ಇವತ್ತೇ ಅವ್ರನ್ನ ಭೇಟಿಯಾಗಿ ನೋಡಿ, ಅವರಲ್ಲಿರೋದು ಏನಾದರೂ ಒಂದು ಹೊಸತನವನ್ನು ಮಾಡಬೇಕು, ನಮ್ಮಲ್ಲಿ ಈ ಥರ ಪ್ರತಿಭೆಗಳಿದೆ ಅವರೆಲ್ಲರಿಗೂ ಕೂಡ ಹುರಿದುಂಬಿಸಬೇಕು, ಮತ್ತು ಅವ್ರ ಜೊತೆಗೆ ಒಂದಿಷ್ಟು ಜನ ಹುಡುಗರನ್ನು ಅವರು ಅಂದರೆ ಈ ಥರ ಬಿಲ್ಡ್ ಮಾಡ್ತಿದ್ದಾರೆ. ಅಂದರೆ ಅಂತಹ ಒಂದು ಪ್ರತಿಭೆ ಇರೋರನ್ನು ಅವ್ರ ಜೊತೆ ಯಾರಾದರೂ ಕಲಿಯೋಕೆ ಬಂದರೆ ನಾನು ಕೂಡ ಹತ್ತೀನಿ ಅನ್ನೋ ಉತ್ಸುಕತೆ ಇದ್ದರೆ ಅವರಿಗೆ ಸಪೋರ್ಟ್ ಮಾಡಿ ಅವ್ರ ಹತ್ತೋಕೆ ಅಥವಾ ಆ ರೀತಿಯಾದಂಥ ಕೆಲಸವನ್ನು ಮಾಡೋಕೆ ಅವರು ಸಪೋರ್ಟನ್ನು ಮಾಡ್ತಿದ್ದಾರೆ. ಇದನ್ನು ನಾನು ಕೂಡ ಸ್ವತಃ ನೇರವಾಗಿ ನೋಡಿದ್ದೆ. ಅಂದರೆ ಚಿತ್ರದುರ್ಗದ ಕೋಟೆಗೆ ನೀವು ಹೋದರೆ ಅಲ್ಲಿ ಯಾವಾಗಲೂ ಕೂಡ ಕೋತಿರಾಜ್ ಅವರು ನೋಡೋಕೆ ಸಿಗ್ತಾರೆ. ಅವರು ಚಿತ್ರದುರ್ಗದ ಮೂಲದವರೇ ಹೌದು. ಸೊ ಇವರು ನಮ್ಮ ಜೋಗ ಜಲಪಾತ ಇರ್ಬೋದು, ಬೇರೆ ಬೇರೆ ಕಡೆ ನಮ್ಮಲ್ಲಿ ಏನೇನು ದೊಡ್ಡ ದೊಡ್ಡ ಫಾಲ್ಸ್ಗಳಿದೆ ಅಲ್ಲೆಲ್ಲ ಕೂಡ ಟ್ರೈ ಮಾಡಿದರು, ಅಲ್ಲೆಲ್ಲ ಕೂಡ ಅವ್ರು ಗೆದ್ದಿದ್ರು. ಆದರೆ ಫೈನಲ್ ಆಗಿ ಅವರ ಒಂದು ಡ್ರೀಮ್ ಅಂತ ಹೇಳಿದರೆ ಅಮೇರಿಕಾದಲ್ಲಿರುವಂಥ ಏಂಜಲ್ ಫಾಲ್ಸನ್ನು, ಅಂದರೆ ವೆನಿಜೋಲಾದ ಏಂಜಲ್ ಫಾಲ್ಸನ್ನು ನಾನು ಒಮ್ಮೆ ಇಳಿಬೇಕು ಅನ್ನೋ ಒಂದು ಮಹದಾಸೆ ಇತ್ತು ಅವರಿಗೆ. ಅದನ್ನು ಹತ್ತಬೇಕು ಅಥವಾ ಇಳಿಬೇಕು ಅನ್ನೋ ಮಹದಾಸೆ ಇತ್ತು. ಅದನ್ನು ಮಾಡ್ತೀನಿ, ಇದೇ ಫೆಬ್ರವರಿ 27-28ಕ್ಕೆ ನಾನು ಅಲ್ಲಿ ಹೋಗಿ ಹತ್ತೀನಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈ ಹಿಂದೆ ಅವರು ಹೇಳಿದರು. ಅದೇ ನನ್ನ ಕೊನೆಯ ಆಸೆ, ನಾನು ಬದುಕಿ ಬರ್ತೀನೋ ಇಲ್ಲೋ ಗೊತ್ತಿಲ್ಲ, ಆದರೆ ಆ ಒಂದು ಸಾಧನೆಯನ್ನು ಮಾಡಿಯೇ ಮಾಡ್ತೀನಿ ಅಂತ ಹೇಳಿದರು. ಆದರೆ ಅವರು ಅಲ್ಲಿಗೆ ಹೋಗಿದ್ದಾರೆ ಅಂತ ಸುದ್ದಿಗಳು ವರದಿ ಮಾಡಿತ್ತು, ಎಲ್ಲಿಯೂ ಕೂಡ ಅಧಿಕೃತ ಮಾಹಿತಿ ಇಲ್ಲ, ಯಾವ ಸರ್ಕಾರದಿಂದಲೂ ಕೂಡ ಅವರಿಗೆ ಆದಂಥ ಒಂದು ಸಪೋರ್ಟ್ ಸಿಕ್ಕಿಲ್ಲ. ನ್ಯೂಸ್ ಚಾನಲಲ್ಲಿ ಬೇರೆ ಬೇರೆ ಏನೇನೋ ಹೇಳಿಕೊಂಡು ಅದು ಇದು ಹಾಗೆ ಹೀಗೆ ರಾಜಕೀಯ ವ್ಯಕ್ತಿಗಳು ಅಥವಾ ಬೇರೆ ಬೇರೆ ಏನೇನೋ ಇಟ್ಕೊಂಡು ಟಾಪ್ ಟ್ರೆಂಡಿಂಗ್ ನ್ಯೂಸ್ ಅಂತ ಮಾಡ್ತಾರೆ ಅಥವಾ TRPಗೋಸ್ಕರ ಕೆಲವೊಂದು ನ್ಯೂಸ್ಗಳನ್ನು ಹಾಕ್ತಾರೆ. ಆದರೆ ಜ್ಯೋತಿರಾಜ್ ಪರವಾಗಿ ಯಾವ ನ್ಯೂಸನ್ನು ಹಾಕಿಲ್ಲ, ಅವ್ರಿಗೊಂದು ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಆದರೆ ಅವರಲ್ಲಿಗೆ ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಸೊ ಹೋಗಿ ಅಲ್ಲಿ ಏರುವಂಥ ಪ್ರಯತ್ನವನ್ನು ಮಾಡಿದಾರಂತೆ. ಆದರೆ ಅವರಿಗೆ ಅವರ ತೂಕ 85 kg ಇರೋದರಿಂದ ಅದು ಸಾಧ್ಯ ಆಗಿಲ್ಲ. ಸುಮಾರು 60-62 kg ತೂಕ ಇದ್ದರೆ ಈ ಫಾಲ್ಸನ್ನು ನೇರವಾಗಿ ನೀವು ಹತ್ತಬಹುದು ಅಥವಾ ಆರಾಮಾಗಿ ಇಳಿಬಹುದು ಅಂತ ಅಲ್ಲಿನ ವ್ಯಕ್ತಿಗಳು ಹೇಳಿರೋದ್ರಿಂದ ಅದನ್ನು ಅವರ ಕೈ ಬಿಟ್ಟಿದ್ದಾರೆ. ಮತ್ತೆ ಏಪ್ರಿಲಲ್ಲಿ ಇದನ್ನು ನಾನು ಮತ್ತೆ ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ ಅನ್ನುವ ಮಾಹಿತಿ ಇತ್ತು. ಆದರೆ ಹತ್ತಲಿಲ್ಲ ಎನ್ನುವ ಒಂದು ಮಾಹಿತಿಯನ್ನು ಅವರ ಸ್ನೇಹಿತರಾದ ಬಸವರಾಜ್ ಅನ್ನುವರೇ ಕೂಡ ಈ ಹಿಂದೆ ಕನ್ಫರ್ಮ್ ಮಾಡಿದರು. ಅಂದರೆ ನಿನ್ನೆಯಷ್ಟೇ ಅವರು ಕನ್ಫರ್ಮ್ ಮಾಡಿದರು. ಆ ಒಂದು ವಿಚಾರವನ್ನು ನಾವಿಲ್ಲಿ ಕನ್ಫರ್ಮ್ ಆಗಿ ಹೇಳ್ಬೋದು, ಅದನ್ನು ಬಿಟ್ಟರೆ ಬೇರೆ ಯಾವುದೂ ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ಒಂದು ವಿಚಾರದಲ್ಲಿ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಸ್ತಿದ್ದಾರೆ. ಅಂದರೆ ಅವರಿಗೆ ಆಗಿಲ್ಲ, ಹಾಗಾಯಿತು, ಹೀಗಾಯಿತು ಅಂತ ಒಂದಿಷ್ಟು ಜನ ಸುಳ್ಳು ಸುದ್ದಿಯನ್ನು ಹಬ್ಸ್ತಿದ್ದಾರೆ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಜನ ಅವರಿಗೆ ಬೆಂಬಲವಾಗಿ ಯಾಕೆ ಸರ್ಕಾರದವರು ಸಪೋರ್ಟ್ ಮಾಡಿಲ್ಲ, ಇಂತಹ ಒಂದು ಪ್ರತಿಭೆಯನ್ನು ಅಥವಾ ಇಂತಹ ಸಾಧನೆಯನ್ನು ಮಾಡಬೇಕು ಅಂತ ಹೋಗಿರುವ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಸರ್ಕಾರ ಗುರುತಿಸಬೇಕು, ಅವರಿಗೆ ಸಪೋರ್ಟ್ ಮಾಡಬೇಕು, ಅವ್ರಿಗೆ ಬೇಕಾದಂತಹ ಏನೇನು ಟ್ರೈನಿಂಗ್ ಬೇಕು ಅದನ್ನು ಕೊಡಬೇಕು ಅನ್ನೋದರ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದ್ರ ಬಗ್ಗೆ ನನಗಂತೂ ತುಂಬ ಖುಷಿಯಾಗ್ತಾ ಇದೆ. ಅಂದರೆ ನಿಮಗೆ ನಾನು ಹೇಳಿದೆ ಏಂಜಲ್ ಫಾಲ್ಸ್ ಅಂತ. ಏಂಜಲ್ ಫಾಲ್ಸ್ ಅಂತ ಹೇಳಿದರೆ ಮೇಲಿಂದ ಕೆಳಗಡೆ ನೀರು ಬೀಳ್ತಾ ಇದೆ ಅಂತ ಹೇಳಿದರೆ ಸುಮಾರು 1 kilometer ದೂರ ಇದೆಯಂತೆ. ಸೊ 1 kilometer ದೂರದಲ್ಲಿ ಒಂದು ಸಣ್ಣ ಬಿಂದು ಕೂಡ ಬೇರೆ ಎಲ್ಲೂ ಟಚ್ ಆಗಲ್ಲ, ಡೈರೆಕ್ಟಾಗಿ ಭೂಮಿಗೆ ಬೀಳುತ್ತೆ. ಅಂದರೆ ಸುಮಾರು 979 meter ಉದ್ದ, ಅಂದರೆ ನೀವು ಅಡಿಯಲ್ಲಿ ಲೆಕ್ಕ ಹಾಕೋದಾದರೆ 3212 feet ಎತ್ತರದ ಫಾಲ್ಸ್ ಅದು. ಅದೊಂದನ್ನು ಇವರು ಹತ್ತಿದ್ದಾದರೆ ಅಥವಾ ಇಳಿದಿದ್ದಾದರೆ ಅದೊಂದು ದೊಡ್ಡ ವರ್ಲ್ಡ್ ರೆಕಾರ್ಡ್ ಆಗುತ್ತೆ. ಇದುವರೆಗೂ ಕೂಡ ಯಾರೂ ಅಂತಹ ದುಸ್ಸಾಹಸವನ್ನು ಕೈ ಹಾಕಿಲ್ಲ. ಸೊ ಫಸ್ಟ್ ಟೈಮ್ ನಮ್ಮ ಜ್ಯೋತಿರಾಜ್ ಅವರು ಕೈ ಹಾಕಿದ್ದಾರೆ, ಅದು ನಮ್ಮ ಕರ್ನಾಟಕದವರು. ನಾನು ಎಲ್ಲರಲ್ಲೂ ಕೂಡ ಒಂದು ಕಳಕಳಿಯ ಮನವಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇಂತಹ ಒಂದು ಪ್ರತಿಭೆಗೆ ಅಥವಾ ಇಂತಹ ಒಂದು ವರ್ಲ್ಡ್ ರೆಕಾರ್ಡನ್ನು ಮಾಡಬೇಕು ಅಂತ ಹೊರಟಿರುವ ಸಾಮಾನ್ಯ ವ್ಯಕ್ತಿಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಯಾವ ಟಿವಿ ಚಾನಲ್ ಅವರು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಅದೇನಾದ್ರು ವೈರಲ್ ಆಯಿತು ಅಂತ ಹೇಳಿದರೆ ಅವ್ರಿಗೆ ಎಷ್ಟು ಧನ ಸಹಾಯ ಬೇಕೋ ಅಥವಾ ಅವ್ರಿಗೆ ಏನು ಸಪೋರ್ಟ್ ಬೇಕೋ ಅವೆಲ್ಲವೂ ಕೂಡ ಸಿಗುತ್ತೆ. ಇವೆಲ್ಲವೂ ಕೂಡ ನಮ್ಮಿಂದಲೇ ಆಗೋದು ಅಂತ ನಾನು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜ್ಯೋತಿರಾಜ್ ಅಥವಾ ಕೋತಿರಾಜ್ ಅವರಿಗೆ ನಮ್ಮೆಲ್ಲರ ಸಪೋರ್ಟ್ ಇದೆ. ಅವರು ಈ ಬಾರಿ ಆಗಿಲ್ಲ ಅಂದ್ರೇನು, ಮುಂದಿನ ಏಪ್ರಿಲಲ್ಲಿ ಮತ್ತೆ
ಅದನ್ನು ಹತ್ತೀನಿ ಅಥವಾ ಇಳಿತೀನಿ ಅನ್ನುವ ಯೋಚನೆಯನ್ನು ಮಾಡಿದ್ದಾರೆ ಅನ್ನುವ ಸುದ್ದಿಯು ಕೂಡ ಸಿಕ್ಕಿದೆ. ಅವರು ಹತ್ತಿಲಿ, ಹತ್ತಿ ಬರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಒನ್ಸ್ ಅಗೈನ್ ಆಲ್ ದಿ ಬೆಸ್ಟ್ ಕೋತಿರಾಜ್ ಅವರೇ.